ಫಸ್ಟು ಆಲೂಗಡ್ಡೆ ಮತ್ತು ಟೊಮೊಟೊ ತಗೊಳ್ತೀವಿ. ಫಸ್ಟು ಆಲೂಗಡ್ಡೆ ಮತ್ತು ಟೊಮೊಟೊ ತಗೊಳ್ಳಿ, 4 ಟೊಮೊಟೊ 2 ಆಲೂಗಡ್ಡೆ ತಗೊಳ್ಳಿ. ಇದಕ್ಕೆ ಎಷ್ಟು ಬೇಕಾಗಿದೆಯೋ ಅಷ್ಟು ನೀರು ಹಾಕಿ ಇದನ್ನು ಬೇಯಿಸ್ತೀವಿ. ನಾವು ಇವಾಗ ಈ ಕರೆಂಟ್ ಸ್ಟವಲ್ಲಿ ಮಾಡ್ತಾ ಇದ್ದೀವಿ, ಆನ್ ಮಾಡ್ಕೊತೀವಿ ಕರೆಂಟ್ ಸ್ಟವ್ನ. ಬಿಸಿಯಾಗಿ ಇರಲಿ, ಬೇಗ ಬಿಸಿಯಾಗಲಿ. ಅಷ್ಟೊತ್ತಿಗೆ ನಾವು ಬೇರೆ ಐಟಮ್ನ ರೆಡಿ ಮಾಡ್ಕೊಳ್ಳೋಣ. ಬೇಯೋಷ್ಟಕ್ಕೆ ಆ ಟೊಮೊಟೊ ಬೇಯೋಷ್ಟಕ್ಕೆ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಇದು ಜಾಸ್ತಿ ಇದೆ, ಇಷ್ಟು ಬೇಡ. ಸ್ವಲ್ಪ ಇದರಲ್ಲಿ ಅರ್ಧ ಹಾಕ್ತೀವಿ ಶುಂಠಿ. ಓಕೆ, 2 ಈರುಳ್ಳಿ ಮತ್ತು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ನೂಕಲ್ಲಿ ತೊಗೊಂಡಿದ್ದೀನಿ, ಅಂದರೆ ಚಪ್ಪರ ದೋರೆಕಾಯಿ ತೊಗೊಂಡಿದ್ದೀನಿ. ಆಲ್ರೆಡಿ ಆಲೂಗಡ್ಡೆ ಬೇಯ್ತಾ ಇದೆ, ಟೊಮೊಟೊನೂ ಬೇಯ್ತಾ ಇದೆ. ಅದೇನಕ್ಕೆ ಬೇಯಿಸ್ತಾರೆ ಅಂದರೆ ಸಿಪ್ಪೆ ತೆಗಿಯೋದಕ್ಕೆ. ಓಕೆ, ನಾವು ಮಣ್ಣಾಗಿರುತ್ತಲ್ಲ ಸಿಪ್ಪೆ ತೆಗಿಯೋದಕ್ಕೆ. ಅಷ್ಟೊತ್ತಿಗೆ ಇದು ನಾವು ಕಟ್ ಮಾಡ್ಕೊಳ್ಳೋಣ. ತರಕಾರಿನ ಕ್ಲೀನಾಗಿ ವಾಶ್ ಮಾಡ್ಕೊಬಿಡೋಣ ಫ್ರೆಂಡ್ಸ್. ಓಕೆನಾ, ಕಟ್ ಮಾಡೋಷ್ಟಕ್ಕೆ ಎಷ್ಟು ಕಟ್ಟಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೂಕಲ್ಲು, ಬೀನ್ಸು, ಚಪ್ಪಳ ದೋರೆಕಾಯಿ 3 ಕಟ್ಟಾಗಿದೆ. ಮತ್ತು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನ ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4 ಕಟ್ಕೊಂಡಿದ್ದೀನಿ. ಬೇಕಂದರೆ ನೀವು ಇನ್ನು 2-3 ಜಾಸ್ತಿ ಹಾಕ್ಕೊಬೋದು ಖಾರ ಬೇಕಾಗಿಲ್ಲ. ಮತ್ತು ಅದೇ ಥರ ನಾನು ಇವಾಗ ಕೊತ್ತಂಬರಿ ಮತ್ತು ಕರಿಬೇವು ಸಿಕ್ಕಿಲ್ಲ ನನಗೆ, ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಅದನ್ನು ಕಟ್ ಮಾಡ್ಕೊಳ್ಳಿ. ಟೊಮೊಟೊ ಮತ್ತು ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ವಲ್ಲ, ಅದು ಇವಾಗ ಬೆಂದಿದೆ. ಓಕೆನಾ, ಇದನ್ನು ನಾವು ಬಂದುಬಿಟ್ಟು ಲೈಕ್ ಬಿಸಿನೀರನ್ನ ಉಯ್ಬಿಟ್ಟು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿ ಅದು 6 ಸ್ವಲ್ಪ ವೇಯ್ಟ್ ಮಾಡಬೇಕಂತೆ. ಆಮೇಲೆ ಇದನ್ನು ಸಿಪ್ಪೆ ಬಿಡ್ತೀವಿ. ನಾವು ಹೇಳೋದು ನೋಡ್ತಾ ಏನು ಮಾಡಿ, ನೀರು ತೊಗೊಂಡು ನೀವು ಬಾಸ್ಮತಿ ರೈಸ್ ಇಲ್ಲ ಯಾವುದಲ್ಲಿ ರೈಸ್ ಮಾಡಬೇಕಂತ ಇದ್ರೆ ಪಲಾವ್ನ, ಅದನ್ನು ಒಂದು ಫುಲ್ ಲೋಟ. ಓಕೆನಾ, ನೀವು ಅದನ್ನು ಫುಲ್ ಲೋಟನ ನೀರಲ್ಲಿ 1/2 ಅವರ್ ಮುಂಚೆನೇ ನೀವು ನೆನೆಸಿಡ್ಬೇಕಾಗುತ್ತೆ. ಓಕೆನಾ, ನೋಡಿ ಇಷ್ಟು ದೊಡ್ಡ ಲೋಟ ನಾನು ತೊಗೊಂಡಿದ್ದೀನಿ. ಓಕೆನಾ, ದೊಡ್ಡ ಲೋಟ ಫುಲ್ಲು ನೆನೆಸಿಡ್ಬೇಕಾಗುತ್ತೆ, 1/2 ಅವರ್ ನೆನೆಸಿಡ್ಬೇಕು. ಆರೋಗಿದೆ ಆಲೂಗಡ್ಡೆ ಮತ್ತು ಟೊಮೊಟೊ, ಇದೊಂದು ಸಿಪ್ಪೆ ನಾವು ಬಿಡಿಸ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಬೇಯಿಸಿರೋ ಟೊಮೊಟೊ ಮತ್ತು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀವಿ. ರೆಡಿ ಮಾಡ್ಕೊಳ್ಳಿ. ಇದು ಮಸಾಲೆ ಪ್ಯಾಕೆಟು, ಮತ್ತು ನಿಮಗೆ ಪಲಾವ್ ಮಸಾಲ ಪ್ಯಾಕೆಟ್ ಅಂತ ಕೊಡ್ತಾರೆ. ಮತ್ತು ತೆಂಗಿನಕಾಯಿ ತೊಗೊಳ್ಳಿ, 1/2 ತೆಂಗಿನಕಾಯಿ ಇದ್ರೆ ಸಾಕು. ಮತ್ತು ಲೈಕ್ ನಿಮಗೆ 1/2 ನಿಂಬೆ ನಿಂಬೇಕಾಗುತ್ತೆ. ಇನ್ನೂ ಬಂದುಬಿಟ್ಟು ಇದು ಪಲಾವ್ ಪ್ಯಾಕೆಟ್ ಅಂತ ಹೇಳಿ ಸಿಗುತ್ತೆ ನಿಮ್ಗೆ ಅಂಗಡಿಯಲ್ಲಿ. ಮತ್ತು ನಾನು ಇದು 10 ರುಪೀಸು, ಇದರಲ್ಲೆಲ್ಲ ಬರ್ತೀನಿ. ಚಕ್ಕೆ ಲೋಂಬ ಪಲ್ಯ ಬೆಲೆ ಪಲಾವ್ ಸಂಬಂಧಪಟ್ಟು ಇದೆಲ್ಲ ಇದ್ರಲ್ಲಿ ಬರುತ್ತೆ. ಯಾಕಂದರೆ ನಾವು ಎಕ್ಸ್ಟ್ರಾ ರೈಸ್ ಆ್ಯಡ್ ಮಾಡಿರೋದ್ರಿಂದ ನಮಗಿದು ಸ್ವಲ್ಪ ಮಸಾಲೆ ಹಾಕಿದ್ರೆ ಟೇಸ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾವು ಫಸ್ಟು ಮೊಸರು ಬಜ್ಜಿ ಹೆಂಗೆ ರೆಡಿ ಮಾಡ್ಕೊಳೋದು ಅನ್ನೋದನ್ನ ನಾವು ಮಾಡೋಣ. ಇದರಲ್ಲಿ ಮೊಸರು ಪ್ಯಾಕೆಟ್ ಇದೆ, ಇದನ್ನು ನಾವು ಇಟ್ಕೊಂಡು ಒಂದು ಚಿಕ್ಕದು ಲೈಕ್ ಡಬ್ಬಕ್ಕೆ ಹಾಕೊತೀವಿ. ಬಾಂಡಿ ತೊಗೊಂಡು ಸ್ಟವ್ ಹಂಚ್ಕೊತೀವಿ, ಕರೆಂಟ್ ಸ್ಟವ್ ಸ್ವಲ್ಪ ಲೈಕ್ ನಾರ್ಮಲ್ ಬಿಸಿ ಇರಲಿ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ ನಾವು, ಸ್ವಲ್ಪ ಹಾಕಿ ಜಾಸ್ತಿ ಬೇಡ, ಎಣ್ಣೆ ಬಿಸಿಯಾಗಲಿ. ಇದು ಬಂದು ಸಾಸಿವೆ. ಓಕೆನಾ, ಇದು ನೀವು 1/2 ಟೀಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಬೇಡಿ ಕಸರೆ ಬರುತ್ತೆ. ಇದಕ್ಕೆ 1/2 ಟೀಸ್ಪೂನ್ ಹಾಕಿದ್ದೀನಿ. ಓಕೆನಾ, ಅದ್ರ ಜೊತೆಗೆ ನೀವೇನು ಮಾಡಿ ಒಂದು 2 ಮೆಣಸಿನ್ಕಾಯಿ ಹಾಕಿ ಕಟ್ ಮಾಡ್ಬೇಕಾದ್ರೂ ಹಾಕ್ಬೋದು, ಇಲ್ಲ ಉದ್ದು ಹಾಕಿ ನಮಗೆ ಪರವಾಗಿಲ್ಲ. ಇದಕ್ಕೆ ನಾವು ಒಂದು ಸ್ವಲ್ಪ ಹಂಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊತೀವಿ. ನೀವು ಪಲಾವ್ಗೆ ಕಟ್ ಮಾಡ್ಕೊಂಡಿದ್ದಲ್ಲ ಅವಾಗಲೇ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಬೋದು, ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಅವಾಗಲೇ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ನೀವೇನು ಮಾಡಿ ಆ ಮೊಸರು ಇರುತ್ತಲ್ಲ ಆ ಮೊಸರು ಜೊತೆಗೆ ಅದನ್ನು ಹಂಗೆ ನೀವು ಮಿಕ್ಸ್ ಮಾಡ್ಕೊಬೋದು.
ಅದು ಮೊಸರು ಗಟ್ಟಿನೇ ಇರಲಿ, ನೀವೇನು ನೀರೇನು ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಗಟ್ಟಿ ಇದ್ದಷ್ಟು ನಿಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಬೇಕಾದರೆ ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಕಟ್ ಮಾಡ್ಕೊಬೋದು. ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಡೈರೆಕ್ಟಾಗಿ ಹಂಗೆ ಸೌತೆಕಾಯಿನ ಹಾಕ್ಕೊಂಬಿಡು. ಸೌತೆಕಾಯಿ ಹಾಕ್ಕೊಂಡು ಆಮೇಲೆ ಉಪ್ಪು ಎಷ್ಟು ಬೇಕೋ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡಾಗ ನಿಮ್ಗೆ ಅದು ಮೊಸರು ಏನಿದೆಯೋ ಅದು ತಯಾರಾಗಿರುತ್ತೆ. ಗೋಲ್ಡನ್ ಬ್ರೌನ್ ಬಂದು ಆಗಿದೆ. ಇದು ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕಮ್ಮಿ ಬೆಂದಂಗೆ ಇರಲಿ ಈರುಳ್ಳಿ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಏನಿತ್ತು ಈರುಳ್ಳಿ ಅದನ್ನು ಮೊಸರು ಜೊತೆಗೆ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು, ಎಣ್ಣೆನನ್ನು ತಗೊಂಡು ಲೈಕ್ ಬೇರೆ ಫಿಲ್ಟ್ರ್ ಮಾಡಿದೆ. ತರಕಾರಿ ಜೊತೆಗೆ ಎಣ್ಣೆಯನ್ನು ಹಾಕ್ಕೊಂಡು ಬರೀ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಏನು ಸಾಸಿವೆ ಇದೆಯೋ ಅದನ್ನು ಮಾತ್ರ ನೀವು ಇದ್ರ ಜೊತೆ ಹಾಕಿ. ನಿಮಗೆ ಕೊತ್ತಂಬರಿ ಕರಿಬೇವಿದ್ರೆ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು, ಮತ್ತು ಸೌತೆಕಾಯಿನೂ ಆ್ಯಡ್ ಮಾಡ್ಕೊಬೋದು. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಇದು ಇದರಲ್ಲಿ ತಿರುವೋದಕ್ಕೆ ಹೊಸ ತೊಗೊಂಡಿದ್ದೀನಿ. ಇದೊಂದ್ಸತಿ ವಾಶ್ ಮಾಡಿಬಿಟ್ಟು ಅದು ಲೈಕ್ ತೆಂಗಿನಕಾಯಿ ಏನಿದೆಯೋ ಅದನ್ನು ಒಂದು ಕ್ಲೀನಾಗಿ ತಿರುವ್ಕೊಂಬೋಣ. ಓಕೆನಾ, ಕವರ್ ಇದು ನೋಡಿಲ್ಲ, ಇದನ್ನು ತೆಗಿತಾ ಇದ್ದೀನಿ ನೋಡಿ. ಈ ಥರ ಪಲ್ಲವ್ ಎಲೆ ಥರ ಬರುತ್ತೆ, ನಿಮ್ಮ 10 ರೂಪಾಯಿ ಥರ ಇದರಲ್ಲೆಲ್ಲ ಸಿಗುತ್ತೆ ನಿಮಗೆ. ಅದರಲ್ಲೇ ಇದೆಲ್ಲ ಸಿಕ್ಕಿದ್ದು ನಿಮಗೆ. ಇದರಲ್ಲಿ ಬಂದು ಪಲಾವ್ ಎಲೆ ಒಂದು 4 ತೊಗೊಂಡಿದ್ದೀನಿ, 4 ರಿಂದ 5 ಸಿಕ್ಕಿದ್ದು. ಇದು ಕಪ್ಪದಾಗಿದೆ, ನಾನು ತೊಗೊಂಡಿದ್ದೀನಿ. ಮತ್ತು ಸೋಂಪು, ಮತ್ತು ಇದು ಒಂದು ಎಲೆ ಥರ ಇತ್ತು ಅದರಲ್ಲೇ ಇದೆ, ಅದರಲ್ಲೇ ಹಾಕಿದ್ದೆ. ಮತ್ತು ಗಸಗಸೆ ಸ್ವಲ್ಪ, ಎಲ್ಲ ಅದರಲ್ಲೇ ಬಂದಿತ್ತು. ಓಕೆನಾ, ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕೆ ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಮತ್ತು ತೆಂಗಿನಕಾಯಿನ ರುಬ್ಕೊಂಡಿರೋದು ಚಿಕ್ಕದಾಗಿದೆ. ಮತ್ತು ಒಂದು 4 ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ. ಇದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕ್ತೀವಿ. ಸಾಸಿವೆ ಆದಮೇಲೆ ನಾವು ಪಲಾವ್ ಎಲೆ ಮತ್ತು ಹೇಳಿದ್ವಲ್ಲ ಆವಾಗಲೇ ಅದೆಲ್ಲ ಹಾಕ್ತಾಯಿದ್ವಿ, ಸೋಂಪು ಎಲ್ಲನೂ ಹಾಕ್ತೀವಿ. ಫ್ರೈ ಆಗಿದ ತಕ್ಷಣ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತೆ 2 ಹಸಿ ಮೆಣಸಿನ್ಕಾಯಿ ಚಿಂಚಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಆವಾಗ ಈರುಳ್ಳಿ ಬೇಗ ಬೇಯುತ್ತೆ. ಎಣ್ಣೆ ನೋಡ್ಕೊಳ್ಳಿ, ಎಣ್ಣೆ ಬೇಕಾಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಟೊಮೊಟೊನು ಮತ್ತು ತರಕಾರಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ತರಕಾರಿ ಹಾಕ್ಬೇಕಂದ್ರೆ ಆಲೂಗಡ್ಡೆ ಹಾಕ್ಬೇಡಿ, ಯಾಕಂದರೆ ಆಲ್ರೆಡಿ ಬೆಂದಿರುತ್ತೆ. ಬೇರೆ ತರಕಾರಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ಳಿ, ಆಲೂಗಡ್ಡೆ ಲೇಟಾಗಿ ಹಾಕ್ಬೇಕು. ಈರುಳ್ಳಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ, ಈರುಳ್ಳಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಬಂದು ಬೆಂದಿದೆ, ಅದಾದಮೇಲೆ ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಡಿ. ಬೇಯಿಸಾದ್ಮೇಲೆ ಇದು ಏನು ಒಂದು ಪಲಾವ್ ಮಿಕ್ಸ್ ಪೌಡರ್ ಇದೆಯೋ ಅದನ್ನು ನೀವು ಹಾಕ್ಕೊಳ್ಳಿ ಫುಲ್ಲು. ಅದನ್ನು ಹಾಕ್ಬಿಟ್ಟು
ಒಂದು ಸ್ವಲ್ಪ ಹೊತ್ತು ಲೈಕ್ ಅದೇ ಥರ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಬೇಯಲಿ ಅದು. ಸ್ವಲ್ಪ ಬೇಯಲಿ, ಅದನ್ನು ಒಂದು ಚಿಕ್ಕ ತಟ್ಟೆ ಇದ್ದರೆ ಸ್ವಲ್ಪ ಸ್ಟೌವ್ ಕಮ್ಮಿ ಮಾಡಿ ನೀವು ಅದನ್ನು ಮುಚ್ಚಿಟ್ಬಿಡಿ. ಸ್ವಲ್ಪ ಅದು ಒಂದು 2 ನಿಮಿಷ ಹಂಗೆ ಮುಚ್ಚಿಡಿ. ಏನು ಮುಚ್ಚಿಟ್ಟಿದ್ದೀರೋ ಅದನ್ನು ತೆಗೆದ್ಬಿಡಿ. ನೋಡಿ 2 ನಿಮಿಷ ಆಗಿದೆ. ಇವಾಗ ಇದಕ್ಕೆ ನೀವು ತರಕಾರಿ ಏನಿತ್ತೋ ನೀವು ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ಆಲೂಗಡ್ಡೆ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ. ಬೇರೆ ಏನು ನೀವು ಬೀನ್ಸು ನೂಕಲ್ಲೆಲ್ಲ ಇತ್ತು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ, ಅದು ಬೇಯ್ತಾ ಇದೆ. ಇದಕ್ಕೆ ನೀವು ಏನು ಮಾಡಿ ಅಂದರೆ ಒಂದು ಲೋಟ ನೀರು ಮಿಕ್ಸ್ ಮಾಡಿ, ಒಂದು ಲೋಟ ನೀರು ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಡಿ. ಕಲಿಸ್ಬಿಟ್ಟು ತಿರ್ಗ ನೀವು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಸ್ವಲ್ಪ ಕಮ್ಮಿನೇ ಇರಲಿ ಸ್ಟವ್, ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಇವಾಗ 5 ನಿಮಿಷ ಆಗಿದೆ. ಇವಾಗ ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಏನಿದೆ ಇವಾಗ ಮಿಕ್ಸ್ ಮಾಡ್ಬಿಟ್ಟು ನೀವೊಂದು 150 ml ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ನೀವು ಅಕ್ಕಿ ಏನು ಹಾಕಿರ್ತೀರೋ ಅದರಲ್ಲಿ 2 ಲೋಟ ನೀರು ಹಾಕ್ಕೊಳ್ಳಿ. ಇವಾಗ 5 ನಿಮಿಷ ಆಗಿದೆ, ನೋಡೋಣ ಬೇಯ್ತಾ ಇದೆ. 5 ನಿಮಿಷ ಆಗಿದೆ. ಎಲ್ಲ ಬೆಂದಿದೆ. ಇದು ನಾನು ಇವಾಗ ಕರೆಂಟ್ ಸ್ಟೌವಲ್ಲಿ ಮಾಡ್ತಾ ಇರೋದು, ಅದರಿಂದ ತುಂಬ ಕಮ್ಮಿ ಇಟ್ಟಿದ್ದೀನಿ. ನಾರ್ಮಲ್ ನೀವು ಗ್ಯಾಸ್ ಸ್ಟೌವಲ್ಲಿ ಮಾಡಬೇಕಾದ್ರೂ ಸ್ವಲ್ಪ ಮೀಡಿಯಮ್ ಇರಲಿ, ತುಂಬ ಜಾಸ್ತಿ ಬೇಡ, ಯಾಕಂದರೆ ಚೆನ್ನಾಗಿ ಕುಕ್ ಆಗುತ್ತೆ. ಮತ್ತು ಇನ್ನೊಂದು ಅಕ್ಕಿ ನಾವು ನೆನೆಸಿಟ್ಟಿರೋದ್ರಿಂದ ಬೇಗನೆ ಕುಕ್ ಆಗಿಬಿಡುತ್ತೆ, ತುಂಬ ಟೈಮು ತೊಗೊಳೋದಿಲ್ಲ. ಮತ್ತು ಇವಾಗ ಹಾಫ್ ಕುಕ್ ಆಗಿದೆ. ಇವಾಗ ನಾವು ಲೈಕ್ ಕೋಕೋನೆಟ್ ಏನಿತ್ತು ಅದನ್ನು ಹಾಕ್ತಾಯಿದ್ದೀವಿ, ತೆಂಗಿನಕಾಯಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೆ. ನೀವಿದೆ ಏನೇನ ಕುಕ್ಕರಲ್ಲಿ ಏನೋ ಮಾಡೋಂಗಿದ್ರೆ ನಿಮಗೆ 3 ವಿಸಿಲಲ್ಲಿ ಆಗುತ್ತೆ. 3 ವಿಸಿಲಲ್ಲಿ ನೀವು ಕಮ್ಮಿ ಇಟ್ಬಿಟ್ಟು 3 ವಿಸಿಲಲ್ಲಿ ಮಾಡ್ಬೋದು. ಇವಾಗಿದೆ ರೈಸ್ ಚೆನ್ನಾಗಿ ಕುಕ್ಕಾಗಿದೆ. ಇವಾಗ ನೀವು ಸ್ವಲ್ಪ ಕುಕ್ಕಾದರೆ ಸಾಕು, ಕಮ್ಮಿ ಬಿಸಿಲು ಇಟ್ಕೊಳ್ಳಿ. ಇವಾಗ ನೀವು ಕಮ್ಮಿ ಹಾಕಿದ್ರೆ ಗಟ್ಟಿಯಾಗಿ ಕುಡಿಯೋದು, ತುಂಬ ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಏನೋ ಪ್ರಾಬ್ಲಮ್ ಇಲ್ಲ. ಅದರಿಂದ ಮತ್ತೆ ಇದಕ್ಕೆ ನಾವು ಇವಾಗ ನಿಂಬೆಹಣ್ಣು ರಸ ಏನಿದೆಯೋ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. 1/2 ನಿಂಬೆಹಣ್ಣು ರಸ ಮಿಕ್ಸ್ ಮಾಡ್ತೀವಿ. ಕಲಿಸ್ಬಿಡಿ. ಇವಾಗ ಪಲಾವ್ ಬಂದು ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ನಾವು ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕೋಣ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಆಮೇಲೆ ಚೆಕ್ ಮಾಡಿ. ಆಮೇಲೆ ನಿಮ್ಗೆ ಏನೇನೋ ಉಪ್ಪು ಬಂದು ಜಾಸ್ತಿ ಏನೇನೋ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಕಮ್ಮಿ ಇದ್ದರೆ ನೀವು ಬೇಕಾದ್ರೆ ತಿರ್ಗಿ ಆ್ಯಡ್ ಮಾಡ್ಕೊಬೋದು ಫೈನಲಾಗಿ. ಇವಾಗ ನಾನು ಆಲೂಗಡ್ಡೆ ಬೇಯಿಸಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಆಲೂಗಡ್ಡೆ ಇವಾಗ ಆ್ಯಡ್ ಮಾಡಿದ್ದೀನಂತ, ಅದು ಆಲ್ರೆಡಿ ಕುಕ್ ಆಗಿತ್ತು. ಓಕೆನಾ, ಮತ್ತೆ ನಾವು ಬೇಯಿಸಿದಾಗ ತುಂಬ ಗೆದ್ದೋಗುತ್ತೆ. ಅದರಿಂದ ಆಲ್ಮೋಸ್ಟ್ ಇವಾಗ ಫೈನಲಲ್ಲಿ ನಾನು ಇವಾಗ ಆಲೂಗಡ್ಡೆ ಹಾಕಿದ್ದೀನಿ. ಇನ್ನು 5 ಮಿನಿಟ್ಸ್ ಆದಮೇಲೆ ಇದು ಪಲಾವ್ ಬಂದು ರೆಡಿ ಆಗಿರುತ್ತೆ. ಓಕೆನಾ, ಇದು ನೀವು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಕೋಬೋದು, ನಾನು ಕೊತ್ತಂಬರಿ ಹಾಕಿಲ್ಲ. ನೀವು ಕೊತ್ತಂಬರಿ ಹಾಕ್ಬಿಡಿ. ಓಕೆನಾ, ಕರೆಂಟ್ ಸ್ಟೌವ್ ಮಾಡಿದ್ರಿಂದ ಅದು ಸ್ವಲ್ಪ ಬಾಟಮಲ್ಲಿ ಹಂಗೆ ಇಟ್ಕೊಂಡಿದೆ. ಅದರಿಂದ ನಾನು ಇದು ಕಾಕಿದ್ದೀನಿ. ಇನ್ನೂ ಸ್ವಲ್ಪ ರೈಸ್ ಕುಕ್ ಆಗಬೇಕಾಗಿದೆ. ಅದರಿಂದ ಇವಾಗ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ನಾನು ನೀರು ಹಾಕ್ಬಿಟ್ಟು, ಓಕೆನಾ,
ಅದರೊಳಗಡೆ ಇದನ್ನ ಇಡ್ತೀನಿ ಇವಾಗ ಇಟ್ಬಿಟ್ಟು ತಪ್ಪಲೆ ಮುಚ್ಚೋದ್ರಿಂದ ಇದನ್ನು ಕುಕ್ ಆಗುತ್ತೆ. ಇನ್ನೊಂದು ತಪ್ಪಲೆ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಪ್ಲೇಟ್ ಥರ ಓಕೆನಾ, ಕೆಳಗಡೆ ಒಂದು ಪ್ಲೇಟ್ ಥರ ಇಡ್ತೀನಿ ಓಕೆನಾ. ಪ್ಲೇಟ್ ಇಟ್ಟು ಆಮೇಲೆ ಇದು ನಾವು ಇನ್ನೊಂದು ಅವಾಗ ಶಿಫ್ಟ್ ಮಾಡಿದ್ದೀವಲ್ಲ ಅದನ್ನು ಇದರೊಳಗಡೆ ಇಡ್ದುಬಿಟ್ಟು ಒಂದು 5 ಮಿನಿಟ್ಸ್ ಮುಚ್ಚಿಬಿಡೋಣ. ಮುಚ್ಚಿಬಿಟ್ರೆ ಬಿಸಿಗೆ ಬೆಂದೋಗುತ್ತೆ, ಸೀದೋಗೋದಿಲ್ಲ. ಅದೇ ಥರ ನೀವು ನೋಡ್ಬೋದು ಪಲಾವ್ ಬಂದು ರೆಡಿ ಆಗಿದೆ. ಇದು ಸ್ಪೆಷಾಲಿಟಿ ಏನಂದರೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದೆ, ರೈಸ್ ಕಮ್ಮಿ ಇರುತ್ತೆ, ಅದು ಹೆಲ್ತಿ ಇರುತ್ತೆ. ನಾವು ಮೊಸರು ಬಜ್ಜಿ ಅವನ್ನೇ ಮಾಡಿದ್ವಲ್ಲ ಅದು. ಮತ್ತು ಇದು ನೋಡ್ಬೋದು ನೀವು, ಯಾಕಂದರೆ ನಾನು ಗ್ಯಾಸ್ ಸ್ಟೌವಲ್ಲಿ ಮಾಡಿಲ್ಲ, ಕರೆಂಟ್ ಸ್ಟೌವಲ್ಲಿ ಮಾಡಿದ್ದು. ಅದರಿಂದ ನಾನು ಪಾತ್ರೆ ಇಟ್ಟು ಅದರೊಳಗಡೆ ತಟ್ಟೆ ಇಟ್ಟು ಸ್ವಲ್ಪ ನೀರು ಇದು ಅದರೊಳಗಡೆ ಇದಿಟ್ಟಿದ್ದರಿಂದ ಯಾವುದೇ ರೀತಿ ಬಾಟಮಲ್ಲೇನೂ ಪ್ರಾಬ್ಲಮ್ ಬಂದಿಲ್ಲ, ಚೆನ್ನಾಗಿ ಬಂದಿದೆ ಪಲಾವ್. ಟೇಸ್ಟ್ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನೀವು ಟ್ರೈ ಮಾಡ್ಬೋದು. ಇದು ನಾನು ಕರೆಂಟ್ ಸ್ಟೌವಲ್ಲಿ ಇಟ್ಟಿರೋದು ನೀವು ನೋಡ್ಬೋದು. ಇದು ಪಾತ್ರೆ ಸ್ವಲ್ಪ ನೀರು ಹಾಕಿ ಅದ್ರ ಕೆಳಗಡೆ ಒಂದು ತಟ್ಟೆ ಇಟ್ಟು ಆ ತಟ್ಟೆ ಒಳಗಡೆ ಇದನ್ನು ಇಟ್ಟಿದ್ದೀನಿ ಓಕೆನಾ. ಅದರೊಳಗಡೆ ಇವಾಗ ಪಲಾವ್ ರೆಡಿ ಆಗ್ತಿದೆ. ಯಾರಿಗನ ನಾರ್ಮಲಾಗಿ ಸೀದೋಗುತ್ತೆ ಅಂತ ಭಯ ಇದ್ದಾಗ ಅವ್ರು ಈ ಥರ ಮಾಡ್ಬೋದು. ಇದು ಗ್ಯಾಸ್ ಸ್ಟೌವಲ್ಲಿ ಕಮ್ಮಿ ಇಟ್ಟರೆ ಸೀದೋಗೋದಿಲ್ಲ, ಅಂದರೆ ಕರೆಂಟ್ ಸ್ಟೌವಲ್ಲಿ ಸೀದೋಗುತ್ತೆ ಓಕೆನಾ. ಇದನ್ನು ಸ್ವಲ್ಪ ಬೇಯಬೇಕು, ಇದಂದರೆ ಕರೆಕ್ಟ್ ಆಗ್ಬಿಡುತ್ತೆ, ಸೀದೋಗೋದಲ್ಲ. ಇದು ಈ ಥರ ಇಟ್ಟರೆ ಓಕೆನಾ. ಟೇಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ಫ್ಲೇವರ್ ಚೆನ್ನಾಗಿದೆ. ಲೈಕ್ ಮಸಾಲೆ ಕರೆಕ್ಟಾಗಿ ಬಂದಿದೆ, ಮಸಾಲೆ ಎಲ್ಲದರಲ್ಲೂ ಕರೆಕ್ಟಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ತರಕಾರಿ ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಆಲ್ಮೋಸ್ಟ್ ಮುಕ್ಕಾಲು ವಾಸಿ ಬೆಂದರೆ ಚೆನ್ನಾಗಿರುತ್ತೆ. ಫುಲ್ ಕುಕ್ ಆಗಿದ್ರೆ ತರಕಾರಿ ಚೆನ್ನಾಗಿರಲ್ಲ. ತರಕಾರಿ ಕ್ಲೀನಾಗೇ ಬಂದಿದೆ. ಏನಂದರೆ ಇದು ಸ್ವಲ್ಪ ಇನ್ನೂ ಡ್ರೈ ಆಗಬೇಕಾಗಿತ್ತು, ಸ್ವಲ್ಪ ನೀರಿದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ನೀರಿದೆ. ಸ್ವಲ್ಪ ಅದು ಬಿಟ್ಟರೆ ಅದೇ ಗಟ್ಟಿ ಆಗುತ್ತೆ ನಾರ್ಮಲಾಗೆ, ಬೇರೆ ಎಲ್ಲ ಚೆನ್ನಾಗೇ ಇದೆ ಫ್ರೆಂಡ್ಸ್, ಬೇರೇನು ಪ್ರಾಬ್ಲಮ್ ಇಲ್ಲ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ, ಮೊಸರು ಕಾಂಬಿನೇಷನ್ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ, ಮೋಸ್ಟ್ಲಿ ಸ್ವಲ್ಪ ರಾಂಗ್ ಇರ್ಬೋದು, ಒಂದು 5-10% ರಾಂಗ್ ಇರ್ಬೋದು, ಅದೇನು ರಾಂಗ್ ಅಂತ ನೋಡ್ಕೊಂಡು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಆದರೆ ಇದು ಈ ಥರ ಮಾಡಿರೋದು ಫ್ಲೇವರ್ ಚೆನ್ನಾಗಿದೆ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸ್ಟೌವಲ್ಲಿ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಮಾಡೋದು, ಆದರೂ ಟ್ರೈ ಮಾಡಿದ್ದೀನಿ ಓಕೆ, ಪರವಾಗಿಲ್ಲ, ಏನು ಮೋಸ ಇಲ್ಲ, ಕರೆಕ್ಟಾಗಿ ಬಂದಿದೆ ಆಲ್ಮೋಸ್ಟ್, ಪರವಾಗಿಲ್ಲ.